ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ವೀಕ್ಷಕರಿಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತ ಬಯಸ್ತೇವೆ ಬನ್ನಿರಿ ಇವತ್ತು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಡೋಣ ವಿಮೋಚನಕಾಂಡ ಇಪ್ಪತ್ತು ಎಂಟನೇ ಅಧ್ಯಾಯ ದ ಬುಕ್ ಆಫ್ ಎಕ್ಸಡಸ್ ಚಾಪ್ಟರ್ ಟ್ವೆಂಟಿ ಏಯ್ಟ್ ಇಪ್ಪತ್ತು ಎಂಟನೇ ಅಧ್ಯಾಯದಲ್ಲಿ ಯಾಜಕರ ವಿಷಯವಾಗಿ ಅನೇಕ ವಿಷಯಗಳನ್ನು ಹೇಳಿರಲಾಗಿ ನನಗೆ ಇಪ್ಪತ್ತು ಏಳನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ಹೇಳ ಬಯಸ್ತೇನೆ ಅದೇನಂತ ಹೇಳಿದರೆ ದೀಪವು ಯಾವಾಗಲೂ ಉರಿಯುತ್ತಿರಬೇಕು ಆರೋನನು ಅವನ ಮಕ್ಕಳಾದ ನಾದಾಬ್ ಅಬಿಹು ಇವರು ಸತತವಾಗಿ ಆ ದೀಪವನ್ನು ಸರಿಪಡಿಸುತ್ತಲೇ ಇರಬೇಕು ಯಾಕಂದರೆ ದೀಪ ಯಾವಾಗಲೂ ಉರಿಯುತ್ತಲೇ ಇರಬೇಕಾದ್ರೆ ಅವರು ಮೂವರು ಒಬ್ಬರಾದ ಮೇಲೆ ಒಬ್ಬರಾದ ಮೇಲೆ ಒಬ್ಬರಾದ ಮೇಲೆ ಟರ್ನ್ ತಕ್ಕೊಂಡು ಆ ದೀಪ ನಂದಿ ಹೋಗದೆ ಆರಿ ಹೋಗದೆ ನೋಡಿಕೊಳ್ಳುವಂಥದ್ದು ಹೌದು ಈ ಕುರಿತಾಗಿ ಅಲ್ಲಿ ಒಂದು ಮಾತು ಹೇಳಲಾಗಿದೆ ವಿಮೋಚನಾಕಾಂಡ ಇಪ್ಪತ್ತು ಏಳನೇ ಅಧ್ಯಾಯದ ಇಪ್ಪತ್ತನೇ ವಚನದಲ್ಲಿ ಎಣ್ಣೆ ಮರದ ಕಾಯಿಗಳನ್ನು ಕುಟ್ಟಿ ಇಸ್ರಾಯೇಲರು ಎಣ್ಣೆ ಮರದ ಕಾಯಿಗಳನ್ನು ಕುಟ್ಟಿ ಎಣ್ಣೆಯನ್ನು ತರಿಸಿ ಆ ದೀಪಕ್ಕೆ ತರುವಂಥ ಒಂದು ವಾಡಿಕೆ ಇತ್ತು ಇದನ್ನು ಯೋಚಿಸುವಾಗ ನನಗೆ ಮತ ಏನು ಬರೆದು ಸುವಾರ್ತೆ ಇಪ್ಪತ್ತೈದನೇ ಅಧ್ಯಾಯದಲ್ಲಿ ಒಂಬತ್ತನೇ ವಚನ ನೆನಪು ಬರ್ತದೆ ಹತ್ತು ಕನ್ನಿಕೆಯರಿದ್ದರು ಅವರಲ್ಲಿ ಐದು ಜನರು ಬುದ್ಧಿವಂತರು ಐದು ಜನರು ಬುದ್ಧಿಹೀನರು ಬುದ್ಧಿಹೀನರು ಎಣ್ಣೆ ತಗೊಂಡು ಬಂದಿರಲಿಲ್ಲ ಆದರೆ ಈ ಬುದ್ಧಿವಂತೆಯರು ಏನು ಹೇಳ್ತಾರೆ ಎಣ್ಣೆ ಮಾರುವವರ ಕಡೆಗೆ ಹೋಗಿಬಿಟ್ಟು ನೀವು ಕೊಂಡ್ಕೊಳ್ಳ್ರಿ ಅಂತ ಹೇಳ್ಬಿಟ್ಟು ಎಣ್ಣೆ ಮಾರುವವರ ಕಡೆಗೆ ಹೋಗಿಕೊಂಡುಕೊಳರು ಆ ಕಾಲದಲ್ಲಿ ಎಣ್ಣೆ ಮರದ ಕಾಯನ್ನು ತಕ್ಕೊಂಡು ಅದನ್ನು ಕುಟ್ಟಿ ಅದರಿಂದ ಎಣ್ಣೆ ತೆಗೆದು ಅದನ್ನು ಉಪಯೋಗಿಸುವಂಥದ್ದು ಅದು ಯಾವುದನ್ನು ಸೂಚಿಸ್ತದೆ ಎಂಬುದಾಗಿ ನೋಡುವಾಗ ನಮ್ಮಲ್ಲಿರುವಂಥ ಅಂತರಾಳದಲ್ಲಿ ನಮ್ಮ ಸ್ವಾರ್ಥ ಎಂಬಂಥ ಕಾಯಿಗಳನ್ನು ಕುಟ್ಟಿ ಮುರಿದಾಗ ಕ್ರಿಸ್ತನ ಸ್ವಭಾವ ಎಂಬ ಎಣ್ಣೆ ಕ್ರಿಸ್ತನು ಲೋಕಕ್ಕೆ ಬೆಳಕಾಗಿದ್ದಾನೆ ನಾವು ಕೂಡ ಲೋಕಕ್ಕೆ ಆ ಬೆಳಕು ನಮ್ಮಲ್ಲಿದ್ದಾಗ ನಾವು ಕೂಡ ಲೋಕದ ಬೆಳಕಾಗಿರ್ತೇವೆ ಯಾವಾಗಲೂ ಈ ಎಣ್ಣೆ ಉರಿಯುತ್ತಾ ಇರಬೇಕು ಅನ್ನುವಂಥ ಪಾಠ ಇಪ್ಪತ್ತೇಳನೇ ಅಧ್ಯಾಯದಲ್ಲಿ ನೋಡ್ತೀವಿ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ದೇವರು ಯಾಜಕರಿಗೆ ಬೇಕಾದಂಥ ವಸ್ತ್ರಗಳ ಬಗ್ಗೆ ಕೂಡ ಆತನು ಕಾಳಜಿ ವಹಿಸಿರುವಂಥದ್ದನ್ನು ನಾವು ನೋಡ್ತೇವೆ ಹೌದು ಆರೋನ ಮಕ್ಕಳಾದ ನಾದಾಬ್ ವಸ್ತ್ರ ಅಬಿಹು ವಸ್ತ್ರ ಎಲಜಾರ್ನ ಈತಮಾರ್ನ ಎಂಬವರನ್ನು ಇಸ್ರಾಯಲ್ರಲ್ಲಿ ನಿನ್ನ ಹತ್ತಿರ ಕರೆಸಬೇಕು ಅಷ್ಟೇ ಅಲ್ಲ ದೇವರು ಮೋಷಿಗೆ ಹೇಳುವಂಥದ್ದು ನಿನ್ನ ಅಣ್ಣನಾದ ಆರೋನನಿಗೆ ತಕ್ಕ ಗೌರವವು ಗೌರವ ಯಾವ ರೀತಿ ಆರೋನನಿಗೆ ಗೌರವ ಸಲ್ಲಿಸಬೇಕಂತ ದೇವರ ಆಶೆ ನೋಡಿರಿ ತಕ್ಕ ಗೌರವವು ಅಲಂಕಾರವು ಉಂಟಾಗುವಂತೆ ಅವನಿಗೆ ದೀಕ್ಷಾ ವಸ್ತ್ರಗಳನ್ನು ಮಾಡಿಸಬೇಕು ಮಹಾಯಾಜಕನು ಯಾವ ರೀತಿಯಾಗಿರಬೇಕು ಎಂಬುದಾಗಿ ನೋಡುವಾಗ ದೀಕ್ಷಾವಸ್ತ್ರಗಳು ಏನೇನಿರಬೇಕು ಹೇಗೆ ಅದು ಸಿದ್ಧವಾಗಬೇಕು ಕೈಯಿಂದ ವಸ್ತ್ರಗಳನ್ನು ಸಿದ್ಧಪಡಿಸಬೇಕು ಮತ್ತು ಯಾಜಕನಾಗುವುದಕ್ಕೆ ಪ್ರತಿಷ್ಠನಾಗುವುದಕ್ಕೆ ಮುಂಚಿತವಾಗಿ ಮತ್ತು ಅನಂತರ ಮಾಡಬೇಕಾದ ವಸ್ತ್ರಗಳು ಹೇಗಿರಬೇಕು ಪದಕ ಚೀಲ ಮಹಾಯಾಜಕನ ಕವಚ ಮೇಲಂಗಿ ವಿಚಿತ್ರವಾದ ನಿಲುವಂಗಿ ನಡಕಟ್ಟು ಮತ್ತು ದೀಕ್ಷಾವಸ್ತ್ರಗಳು ಜನರು ಕಾಣಿಕೆಯಾಗಿ ಕೊಡುವ ಚಿನ್ನವನ್ನು ನೀಲಿ ಧೂಮ್ರಕ್ಕೆ ರಕ್ತವರ್ಣಗಳುಳ್ಳ ದಾರವನ್ನು ಕೂಡ ಪ್ರತಿಯೊಂದು ದಾರದ ಬಗ್ಗೆ ಕಲರ್ ಯಾವುದು ನೀಲಿ ಲೋಹ ಯಾವುದು ಚಿನ್ನ ವಸ್ತ್ರ ಯಾವುದು ನಿಲುವಂಗಿ ಪಟ್ಟಿ ಇವೆಲ್ಲವುಗಳ ಬಗ್ಗೆ ದೇವರು ಬಹಳಷ್ಟು ದೀಕ್ಷಾವಸ್ತ್ರಗಳ ಕುರಿತಾಗಿ ಕಾಳಜಿ ವಹಿಸಿ ಏಫೋದೆಂಬ ಮಹಾಯಾಜಕನ ಕವಚವನ್ನು ಕೂಡ ದೇವರು ವಿವರಿಸುವಂಥದ್ದು ವಿಮೋಚನಕಾಂಡ ಇಪ್ಪತ್ತು ಎಂಟನೇ ಅಧ್ಯಾಯ ದಿ ಬುಕ್ ಆಫ್ ಎಕ್ಸೋಡಸ್ ಚಾಪ್ಟರ್ ಟ್ವೆಂಟಿ ಏಯ್ಟ್ ವರ್ಸಸ್ ಸಿಕ್ಸ್ ಆನ್ ವರ್ಸಸ್ ಆರನೇ ವಚನದಿಂದ ಎ ಪೋದ್ ವಿಷಯದಲ್ಲಿ ಬರೆಯಲಾಗಿದೆ ಎ ಪೋದ್ ಹೇಳಿದರೆ ಮಹಾಯಾಜಕನ ಒಂದು ಕವಚ ಆತನು ಹಾಕಿಕೊಳ್ತಕ್ಕಂಥ ಒಂದು ಡ್ರೆಸ್ ಅದರಲ್ಲಿ ಆರು ಕಡೆ ಒಂದು ಗೋತ್ರಪುರುಷರ ಹೆಸರು ಈ ಕಡೆ ಆರ್ ಕಡೆ ಇನ್ನೊಂದು ಹೆಸರುಗಳು ಅವರವರ ಜನನದ ಕ್ರಮದ ಮೇರೆಗೆ ಇಸ್ರಾಯೇಲರ ಕುಲಗಳ ಹೆಸರುಗಳು ಭಾಳ ಆಶ್ಚರ್ಯ ಹಾಗಾದರೆ ಅದೇನು ಸೂಚಿಸ್ತದಂತೇಳಿದರೆ ಮಹಾಯಾಜಕನಾದಂಥ ಯೇಸು ಕ್ರಿಸ್ತನು ನಾಯಕರನ್ನು ಒಂದೊಂದು ನಾಯಕರನ್ನು ತನ್ನ ಎದೆಗೆ ಆತನು ಧರಿಸಿಕೊಂಡಿದ್ದಾನೆ ಹೊತ್ತಿದ್ದಾನೆ ಎಂಬುದಾಗಿ ಇದೇ ಒಂದು ಮಾತನ್ನು ಪ್ರಕಟಣೆಯ ಗ್ರಂಥ ಮೊದಲನೇ ಅಧ್ಯಾಯದ ಇಪ್ಪತ್ತನೇ ವಚನದಲ್ಲಿ ನೋಡ್ ನೋಡ್ತೀವಿ ನಾವು ಯೇಸು ಕ್ರಿಸ್ತನ ಕೈಯಲ್ಲಿದ್ದಂಥ ನಕ್ಷತ್ರಗಳು ಯಾರು ಅಂತ ಹೇಳಿದ್ರೆ ಸಭೆಯ ಸೇವಕರುಗಳು ಫಾಸ್ಟ್ರುಗಳು ಸಭೆಯ ದೂತರುಗಳು ಈ ಪಾಸ್ಟ್ರುಗಳು ಎಲ್ಲರೂ ಭಕ್ತಿವಂತರಾಗಿದ್ದರೂ ಏಳು ಸಭೆಗಳಿಗೆ ಇರ್ತಕ್ಕಂಥ ಪಾಸ್ಟ್ಗಳು ಭಕ್ತಿವಂತರಾಗಿದ್ದರ ಇಲ್ಲ ಮಹಾಯಾಜಕನಾದಂಥ ಆರೂನ ಮೇಲೆ ಇರುವಂಥ ರುಬೆನ್ ಸಿಮಿಯೋನ್ ಒಬ್ಬೊಬ್ಬ ಲೇವಿ ಯಹುದ ಕುಲದವರು ಈ ಹನ್ನೆರಡು ಗೋತ್ರದವರು ಎಲ್ಲರೂ ಭಕ್ತಿವಂತರಾಗಿದ್ದರ ಇಲ್ಲ ಆದರೂ ಕೂಡ ಮಹಾಯಾಜಕನು ಅವರನ್ನು ಧರಿಸಿಕೊಂಡಿದ್ದರು ಮಹಾಯಾಜಕನ ಇನ್ನೊಂದು ರೀತಿಯಿಂದ ಹೇಳಬೇಕಾದರೆ ಮಹಾಯಾಜಕನ ದೀಕ್ಷಾ ವಸ್ತ್ರ ಮಹಾಯಾಜಕನಿಗೆ ದೇವರು ಹೇಳಿದಂಥದ್ದು ನೆನಪಿನಲ್ಲಿ ಇಟ್ಕೊಡ್ರಿ ವಿಮೋಚನಕಾಂಡ ಇಪ್ಪತ್ತೆಂಟನೇ ಅಧ್ಯಾಯದ ಎರಡನೇ ವಚನದಲ್ಲಿ ನಿನ್ನ ಅಣ್ಣನಾದ ಆರೋನನಿಗೆ ತಕ್ಕ ಗೌರವ ಮಹಾಯಾಜಕನಿಗೆ ಗೌರವ ಕೊಟ್ಟಿದ್ದ್ಯಾರು ಈ ಹನ್ನೆರಡು ಗೋತ್ರದ ಏಫೋದ್ ಹೌದು ಈ ಅವರು ಧರಿಸಿಕೊಂಡಂಥ ಈ ವಸ್ತ್ರಗಳು ಈ ಒಂದೊಂದು ದೀಕ್ಷಾ ವಸ್ತ್ರಗಳಂತ ಹೇಳಬೇಕು ಕರೆಕ್ಟಾಗಿ ಹೇಳಬೇಕಾದ್ರೆ ಅವುಗಳು ಅವನ ಗೌರವವಾಗಿದೆ ಮತ್ತು ಗೌರವ ಅಷ್ಟೇ ಅಲ್ಲ ಎರಡನೇ ವಚನದಲ್ಲಿ ಇಪ್ಪತ್ತೆಂಟು ಎರಡು ಮಹಾಯಾಜಕನಿಗೆ ಅದು ಅಲಂಕಾರವೂ ಆಗಿತ್ತು ಈಗ ಅದರ ಅನ್ವಯ ನಾವು ನೋಡಿಕೊಳ್ಳೋಣ ಯೇಸು ಕ್ರಿಸ್ತನಿಗೆ ಗೌರವ ಯೇಸು ಕ್ರಿಸ್ತನಿಗೆ ಅಲಂಕಾರವಾಗಿರುವಂಥದ್ದು ಯಾರು ನಾವೇ ನಾವೇ ದೇವರ ಸೇವಕರುಗಳೇ ಯಾಕಂದರೆ ಒಂದೊಂದು ಕಲರು ಹನ್ನೆರಡು ವಿಧವಾದಂಥ ಬಣ್ಣ ಬಣ್ಣದ ಆ ಕವಚ ಏಪೋದು ಮತ್ತು ಅದನ್ನು ಕುಲಗಳ ಹೆಸರುಗಳಲ್ಲಿ ಕೆತ್ತಿಸುವಂಥ ರತ್ನದಲ್ಲಿ ಆರು ಹೆಸರುಗಳು ಮತ್ತೊಂದು ರತ್ನದಲ್ಲಿ ಮಿಕ್ಕ ಆರು ಹೆಸರುಗಳನ್ನು ಅವರವರ ಜನನದ ಕ್ರಮದ ಮೇರೆಗೆ ಮುದ್ರಾರತ್ನವನ್ನು ಆ ರೀತಿಯಾಗಿ ಕೆತ್ತಿಸಿ ಅವುಗಳನ್ನು ಹೆಸರುಗಳನ್ನು ಬರೆದು ಆ ಪಟ್ಟಿಗಳಲ್ಲಿ ಬಿಗಿಸಿಕೊಂಡು ಮತ್ತು ಆರೋನನು ಹನ್ನೆರಡನೇ ವಚನ ಆರೋನನು ಯಹೋವನ ಸನ್ನಿಧಿಗೆ ಹೋಗುವಾಗಲ್ಲ ಅದನ್ನು ಧರಿಸ್ಕೋಬೇಕು ಏಸು ಕ್ರಿಸ್ತನಿಗೆ ಗೌರವ ಪ್ರಿಯ ವೀಕ್ಷಕರೇ ನಾವೇ ಏಸು ಕ್ರಿಸ್ತನಿಗೆ ಅಲಂಕಾರ ಪ್ರಿಯ ವೀಕ್ಷಕರೇ ನಾವೇ ಹೌದು ಇದನ್ನು ಪೌಲನು ತಿಳ್ಕೊಂಡು ತೆಸಲೋನಿಕದವರಿಗೆ ಬರಿವಾಗ ನೀವೇ ನಮ್ಮ ಗೌರವ ನೀವೇ ನಮ್ಮ ಕಿರೀಟ ಎಂಬುದಾಗಿ ಹೇಳ್ತಾನೆ ಸರಿ ಮಹಾಯಾಜಕನು ಕವಚದ ಈ ಇವನ್ನೆಲ್ಲ ತೊಟ್ಟುಕೊಂಡು ದೇವರ ಸನ್ನಿಧಾನದಲ್ಲಿ ಮಹಾಪವಿತ್ರ ಸ್ಥಳದಲ್ಲಿ ವರ್ಷಕ್ಕೆ ಒಂದು ಸಾರಿ ಹೋಗಬೇಕಲ್ಲ ಆ ರೀತಿಯಾಗಿ ಅವನು ಪವಿತ್ರ ಸ್ಥಾನದೊಳಗೆ ಹೋಗುವಾಗ ಮೂವತ್ತು ಐದನೇ ವಚನ ವಿಮೋಚನಕಾಂಡ ಇಪ್ಪತ್ತೆಂಟನೇ ಅಧ್ಯಾಯದ ಮೂವತ್ತು ಐದನೇ ವಚನ ಮಹಾ ಪವಿತ್ರ ಸ್ಥಾನಕ್ಕೆ ಪವಿತ್ರ ಸ್ಥಾನಕ್ಕೆ ಅಂದರೆ ದೇವರ ಹೋವನ ಸನ್ನಿಧಿಗೆ ಅವನು ಹೋಗುವಾಗ ಏನು ಮಾಡಬೇಕು ಅವನು ಸಾಯದ ಹಾಗೆ ಗಮನಿಸಿ ಸಾಯದ ಹಾಗೆ ಗೆಜ್ಜೆಗಳ ಶಬ್ದವು ಕೇಳಿಸ್ಕೋಬೇಕು ಗೆಜ್ಜೆಗಳನ್ನು ಕಟ್ಕೊಂಡು ಅವನು ಅದೆಂಥ ಗೆಜ್ಜೆ ಚಿನ್ನದ ಗೆಜ್ಜೆಗಳನ್ನು ಅವನು ಕಟ್ಕೊಳ್ಬೇಕಂತ ಮೂವತ್ತೆರಡರಿಂದ ಇರುವಂಥ ವಾಕ್ಯ ಭಾಗದಲ್ಲಿ ನೋಡ್ತೀವಿ ಅದನ್ನು ಕಟ್ಕೊಂಡು ಹೋಗಬೇಕು ಆ ಗೆಜ್ಜೆಗಳ ಸೌಂಡ್ ಒಂದು ವೇಳೆ ನಿಂತು ಹೋದರೆ ಏನೋ ಅನಾಹುತ ಅತಿ ಪವಿತ್ರ ಸ್ಥಳದಲ್ಲಿ ಅಂದರೆ ದೇವರ ಸನ್ನಿಧಾನದಲ್ಲಿ ಮಂಜುಷದ ಮುಂದೆ ಕೆರುಬಿಗಳ ಮುಂದೆ ಆಯಿತು ಹೇಳ್ಬಿಟ್ಟು ಏನು ಮಾಡಿಬಿಡ್ತಿದ್ರು ಸರಪಣಿಯಿಂದ ಆ ಮಹಾಯಾಜಿಕನ್ನು ಹೊರಗೆ ಎಳೆದು ಬಿಡ್ತಿದ್ರು ಆಗಿನ ಕಾಲದಲ್ಲಿ ಅಂಥದ್ದು ಚೊಕ್ಕ ಬಂಗಾರದ ಪಟ್ಟವನ್ನು ಮಾಡಿಸಿ ಮುದ್ರೆಯನ್ನು ಕೆತ್ತುವ ರೀತಿಯಾಗಿ ಅದರಲ್ಲಿ ಯಹೋವನಿಗೆ ಮೀಸಲು ಯಹೋವನಿಗೆ ಮೀಸಲು ಮೂವತ್ತಾರನೇ ವಚನ ಎಂಬಂಥ ಲಿಪಿಯನ್ನು ಇಪ್ಪತ್ತೆಂಟನೇ ಅಧ್ಯಾಯ ಮೂವತ್ತಾರನೇ ವಚನ ಧರಿಸಿಕೊಂಡು ಆರೋನನು ದೇವರ ಸನ್ನಿಧಾನಕ್ಕೆ ಹೋಗಬೇಕು ಎಂಥ ಒಂದು ಡೆಕೋರೇಷನು ಎಂಥ ಒಂದು ಆಶ್ಚರ್ಯ ಎಂಥ ಒಂದು ಮೆರವಣಿಗೆ ಎಂಥ ಒಂದು ದಿನ ಈಗಾಗಲೇ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ಮೋಶೆ ಅನೇಕ ಸಾರಿ ಮೋಶೆ ದೇವರ ಸ್ವರವನ್ನು ಕೇಳಿಸ್ಕೊಂಡೆನು ಆದರೆ ಪ್ರಥಮ ಬಾರಿಯಾಗಿ ದೇವರನ್ನು ಮುಖಾಮುಖಿಯಾಗಿ ಸಂಧಿಸುವುದಕ್ಕೆ ಅದರಲ್ಲಿಯೂ ಸ್ಪೆಷಲ್ ಇನ್ವಿಟೇಷನ್ ದೇವರು ಮೋಶೆಗೆ ಆ ಪರ್ವತಕ್ಕೆ ಹತ್ತಿ ಬಾ ಅಂತ ಹೇಳಿದಾಗ ಇಬ್ಬರು ಮುಖಾಮುಖಿಯಾಗಿ ಭೇಟಿಯಾದರು ಈಗ ಮಹಾಯಾಜಕನಾದಂಥ ಆರೋನನು ಇಪ್ಪತ್ತೆಂಟನೇ ಅಧ್ಯಾಯ ವಿಮೋಚನೆ ಕಾಂಡ ಮಹಾಯಾಜಕನಾದಂಥ ಆರೂ ಮಹಾದೇವರಾದ ಯಹೋವನನ್ನು ವೈಯಕ್ತಿಕವಾಗಿ ಮುಖಾಮುಖಿಯಾಗಿ ಸಂಧಿಸುವಂಥ ಒಂದು ಹಂತ ಸಂಧಿಸುವಂಥ ಒಂದು ಅನುಭವ ಆ ಒಂದು ಡೇ ಆಫ್ ಅಟೋನ್ಮೆಂಟ್ ಆ ಒಂದು ಸಂಧಾನದ ಕ್ಷಮಾಪನೆಯ ಪಾಪ ಪರಿಹಾರಕ ದಿನದಂದು ಅವನು ಸಂಧಿಸುವಂಥದ್ದು ಚಿನ್ನದ ಗೆಜ್ಜೆಗಳನ್ನು ಕಟ್ಟಿಕೊಂಡು ಡ್ರೆಸ್ಸು ಎಲ್ಲ ಈ ಪದಕಗಳನ್ನು ಮತ್ತು ಅದೇ ಸಂದರ್ಭದಲ್ಲಿ ಗೌರವವಾಗಿ ಅಲಂಕಾರವಾಗಿ ದೀಕ್ಷಾವಸ್ತ್ರಗಳನ್ನು ಹೊತ್ತುಕೊಂಡವನಾಗಿ ದೇವರ ಸನ್ನಿಧಾನದಲ್ಲಿ ಹೋಗುವಂಥದ್ದು ಆಶ್ಚರ್ಯವಲ್ಲವೇ ಪೌಲನು ಪಿಲಿಪಿಯರಿಗೆ ಒಂದು ಮಾತನ್ನು ಬರಿತಾನೆ ನಿಮ್ಮನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ ಮಹಾಯಾಜಕನಾದಂಥ ಅಥವಾ ಯಾಜಕನಾದಂಥ ಪೌಲನು ಪಿಲಿಪಿಯರನ್ನು ಹೃದಯದಲ್ಲಿಟ್ಟುಕೊಂಡಿದ್ದನು ಆ ರೀತಿಯಾಗಿ ನಾನು ನಾವುಗಳು ಕೇವಲ ತಲೆಯಲ್ಲಿ ಇಟ್ಟುಕೊಂಡು ಜನರನ್ನು ಪ್ರಸಂಗಿಸುವಂಥದ್ದಲ್ಲ ಹೃದಯದಲ್ಲಿಟ್ಟುಕೊಂಡು ಪ್ರಸಂಗಿಸುವಾಗ ಪರಿಣಾಮಕಾರಿ ಪ್ರವಾದನ ರೂಪದಲ್ಲಿ ಅಭಿಷಿಪ್ತವಾದಂಥ ರೀತಿಯಲ್ಲಿರ್ತದೆ ಇಪ್ಪತ್ತು ಎಂಟನೇ ಅಧ್ಯಾಯವನ್ನು ಅಧ್ಯಯನ ಮಾಡುವಂತೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ದೇವರು ನಮಗೆ ಸ್ತೋತ್ರವಾಗಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನು